कर्नाटक में चल रहा कृषि संकट भाजपा सरकार की लापरवाही के कारण और अधिक विकराल हो गया है। होसाहली के पद्मा को लीजिए। लगातार फसल की विफलता की मार की वजह से परेशान उनके पति ने 9000 रुपए का कर्जा न लौटाने की वजह से अपनी जान ले ली। भयंकर गरीबी के साथ साथ पद्मा एक विकलांग शैयाग्रस्त बच्चे की जिम्मेदारी भी संभाल रही है। ಅಲ್ಲಿಂದ ಈ ಮಕ್ಕಳೆಲ್ಲ ಒಂದು 6 ವರ್ಷದ್ದು, ಒಂದು 2 ವರ್ಷದ್ದು, ಒಂದು 4 ವರ್ಷದ್ದು, ಒಂದು 5 ತಿಂಗಳದ್ದು, ಅವೆಲ್ಲಾನು ಸಾಕಕ್ಕೆ ಕೂಲಿ ಕಟ್ನ ಮಾಡಿ ಹೊಲ ಉತ್ತು ಅರ್ತೆ ಅರಗಿ ನೇಗಿಲು ಅರೆ ಹೊಡೆದು ಕಂಡರ ಮನೆಗೆ ಇಟ್ಕೋಯ್ತು. ಅಲ್ಲಂತ ಭಾರಿ ಕಷ್ಟ ಬಿದ್ದು ಸಾಕ್ತದೆ ಅಪ್ಪ ನನ್ನ ಮಕ್ಕಳ. ನನಗೆ ಕೊಟ್ಟಂತ ಕಷ್ಟ ಬೇರೆ ಹೆಣ್ಮಕ್ಳಿಗೆ ಯಾರಿಗೂ ಕೊಡಬಾರ್ದು. ನನ್ನ ಗಣ್ಯ ಸದವಿಗೌಡ ಅಂತ ನಮ್ದು ಊಸುತ ಸಾಲ ಮಾಡಿ ಔಷಧಿ ಕೊಡ್ಸತ್ತೋದು. ನಮ್ಗೇನು ಹೇಳಲಿಲ್ಲ ಸಾಲ ಮಾಡಿದೀನಿ ಅಂತ, ನಮಗೆ ಗೊತ್ತೂ ಇಲ್ಲ. ನಾವು ಹೆಂಗ ಕೂಲಿ ಮಾಡ್ಕೊಂಡು ಸಾಕ್ತಾ ಇದೀವಿ. इतना बड़ा सदमा सहने के बाद भी कर्नाटक के हासन जिले की इन दो महिलाओं की सुध न मोदी सरकार ने ली है, न राज्य के भाजपा सरकार ने. ಆಗ ತಿಳುವಳಿಕೆ ಇಲ್ಲ, ಸೌಲಭ್ಯ ತಗೊಳ್ಳೋಕ್ಕೂ ನನಗೆ ಯಾವ ಸೌಲಭ್ಯವೂ ಇಲ್ಲ. ನನಗೆ ನಮಗೇನು ಸಿಕ್ಕವಿಲ್ಲ, ನಮಗೇನು ಯಾವ ಸಹಾಯ ಮಾಡಿಲ್ಲ. ये अपने आप में इकलौती ऐसी मिसाल नहीं, देश भर में जलवायु परिवर्तन से खेत उजड़ रहे हैं. इस पर मरहम लगाना तो दूर, मोदी सरकार अपनी नीतियों से किसानों की कमर तोड़ने में लगी है. मोदी ಅವರು ಹೇಳಿದ್ರು 2000 ಆಗ್ತನೆ ಅಂತ, 2000 ಹಾಕಿದ್ರು 2-3 ವರ್ಷ ನಿಲ್ಸಿ ಹಾಕ್ಯಾರ, ಈಗ ಕೊಡ್ತಾ ಇಲ್ಲ. ಈಗ ಆ ಗೊಬ್ಬರ ರೈಟ್ ಎಲ್ಲನೂ ಮೋದಿ ಅವರು ಜಾಸ್ತಿ ಮಾಡ್ಯಾರೆ, ಎಲ್ಲ ರೈಟ್ನೂ ಜಾಸ್ತಿ ಮಾಡ್ಯಾರೆ, ಪೈಪ್ ಲೈನ್ಲು ಜಾಸ್ತಿ ಮಾಡ್ಯಾರೆ, ಪ್ರತಿಯೊಂದಕ್ಕೂ ಎಲ್ಲನೂ ಜಾಸ್ತಿ ಮಾಡಿ ನಮಗೆ ಈಗ ಯಾವುದು ಫಾಯ್ದೆ ಇಲ್ಲಂಗೆ ಆಗಿದೆ. ಸಾಲ ತೊಗೊಂಡು ಬೆಳಿಬೇಕು ರೈತ. ಈಗ ನಾನು ಈ ಒಂದು 30 ಕ್ವಿಂಟೆ ರಾಗಿ ನಡೆಸೋಕ್ಕೆ ನನಗೆ 15,000 ಖರ್ಚು ಬರುತ್ತೆ. ಕೂದು ಕಂತೆ ಕಟ್ಟಿ ಒಟ್ಟಕ್ಕೆ 15,000 ರಾಗಿಲಿ ಆಗಲ್ಲ. ಈಗ 13 ರೂಪಾಯಿ ಐತೆ ರಾಗಿ, 14 ರೂಪಾಯಿ ರೈಟ್ ಐತೆ, ಏನು ಮಾಡೋಕ್ಕಾಗಲ್ಲ. ಇವರು ಆ ಸರ್ಕಾರದಲ್ಲಿ ಗೊಬ್ಬರ ಎಷ್ಟಿತ್ತು, ಈಗ ಎಷ್ಟಾಗಿದೆ? ಆಗೆಲ್ಲ 700-800 ಗೊಬ್ಬರ ಸಿಗ್ತಾ ಇದ್ದು, ಈಗ ಇದ್ದಕ್ಕಿದ್ದಂಗೆ ಎಲ್ಲ 1,500 ಆಗ್ಬಿಟ್ಟೈತೆ, ಅರ್ಧ ಡಬಲ್ ಆಗೋಗೈತೆ ರಾಸಾಯನಿಕ ಗೊಬ್ಬರಗಳು. ರೈತನಿಗೆ ಇದು ಮುಖ್ಯವಾದ ಹೊಡೆತ. ರೈತ ಮಾರಕ್ಕೆ ಮಾರುಕಟ್ಟೆಗಳಿಲ್ಲ, ಸರಿಯಾದ ವ್ಯವಸ್ಥೆಗಳಿಲ್ಲ, ರಸ್ತೆಗಳಿಲ್ಲ, ಮಳೆಗಾಲದಲ್ಲಿ ಪ್ರವಾಹ ಬರುತ್ತೆ. ಇನ್ನು ಬೇಸಿಗೆಯಲ್ಲಿ ರೈತ ಪಂಪ್ಸೆಟ್ಟಲ್ಲಿ ನೀರು ಎತ್ತಿ ಅವನು ಬೆಳೆಯೋಕ್ಕೆ ಕರೆಂಟ್ ಇಲ್ಲ, ಸರಿಯಾಗಿ ಕರೆಂಟ್ ಕೊಡಲ್ಲ, ಬೆಳೆ ಮಾಡಿದ ಬೆಳೆನೂ ಒಣಗೋಯ್ತವೆ. ರೈತ ದಿನೇ ದಿನೇ किसान भी भौचक का है कि जिस नरेंद्र मोदी सरकार ने उनके लिए कभी कुछ नहीं किया, वह कांग्रेस के कार्यकाल में हुए कामों का श्रेय कितनी बेशर्मी से चुराती है. ವೀರೇಂದ್ರ ಪಾಟೀಲ್ ರೋ ಕಟಕರ್ಸಿ ಅದಕ್ಕೆ ಅವ್ರನ್ನ ಎನ್ಕೊಂಡು ನಾವು ಇವತ್ತು ಇದು ಮಾಡ್ತಿದ್ವಿ. ಈಗ ಎಲ್ಲಾನು ನಾನೇ ಮಾಡ್ಬಿಟ್ಟಿದ್ದೀನಿ ಅಂದ್ರೆ ಏನ್ ಮಾಡಿದಾರೆ ಇವರು? ಒಂದು 80% ವಿಫಲ ಆಗೈತೆ ಇದು ಈ ಕೇಂದ್ರ ಸರ್ಕಾರ. ಇವರೆಲ್ಲ ಕಾರ್ಪೊರೇಟ್ ವಲಯ ಪೂರ್ತಿ, ಎಲ್ಲ ಉದ್ದಿಮೆದಾರರು ಪರ ಕಷ್ಟಪಟ್ಟು ನೋಡಿ. ನಾವೆಲ್ಲ ಇನ್ನೂ ತಿಂಡಿ, ಈಗ ತಿಂಡಿ ತಿಂದ ನಾವು ಈಗ 10:30 11 ಗಂಟೆಲಿ. ನಮ್ಮ ಪರಿಸ್ಥಿತಿ, ರೈತರ ಪರಿಸ್ಥಿತಿ ಇದು. किसान इस बात से भी काफी खफा है कि मोदी सरकार ने कांग्रेस कार्यकाल में लाई गई मुफ्त स्वास्थ्य सेवाएं रद्द कर दी हैं। हिंदे हिंदी तो सरकार ಏನ್ ಮಾಡಿದ್ರು ಅಂದ್ರೆ ಯಶಸ್ವಿನಿ ಅಂತ ಒಂದು ಮಾಡಿದ್ರು. ಯಾವುದೇ ಮಲ್ಟಿಪ್ಲೆಕ್ಸ್ ಹಾಸ್ಪಿಟಲ್ ಗಳವಲ್ಲ ನಮ್ಮ ರಾಜ್ಯದಲ್ಲಿ, ನಮ್ಮ ಆರೋಗ್ಯವನ್ನ ಚೆಕ್ ಮಾಡಿಸ್ಕೊಂಡು ಏನಾರ ಸಮಸ್ಯೆ ಇದ್ರೆ ಅಲ್ಲಿ ಉಚಿತವಾಗಿ ಇಲ್ಲಿ ಕ್ಲೈಮ್ ಆಗೋದು ದುಡ್ಡು. ನಾವು ದುಡ್ಡು ಕೊಟ್ಟರೆ 1,000 ಒಬ್ಬರಿಗೆ 500-1,000 ಅನ್ನ ಕಟ್ಟಿ ಸೇರ್ದಾರಾಗಿರ್ತೀವಿ ನಾವು. ಡೈರಿಗಿರ್ಬೋದು, ಸೊಸೈಟಿಗಳಿಗಿರ್ಬೋದು, ಆ ಮುಖಾಂತರ ನಮಗೆ ಅನುಕೂಲ ಇತ್ತು. ಅದನ್ನೇನೋ ಬೊಮ್ಮ ಏನೋ ಮಾಡ್ತೀನಿ ಈ ಥರ ಮಾಡಲಿಲ್ಲ, ಮಾಡೋಕೆ ಆಗ್ಲಿಲ್ಲ ಅವ್ರ ಕೈಲಿ. ಈಗ ತುರ್ತಾಗಿ ಅದನ್ನು ತೆಗೆದಾಕಿದ್ರು. ಯಾರು ತೆಗೆದಾಕಿದ್ದು ಅಂದ್ರೆ ಮೋದಿ. ಆಯುಷ್ಮಾನ್ ಭಾರತ ಕಾರ್ಡು ಅಂತ ಮಾಡಿದ್ರು, ಅದು ಎಲ್ಲಿಗೆ? ಯಾವ ಪ್ರೈವೇಟ್ ಹಾಸ್ಪಿಟ್ಲಿಗೂ ಉಪಯೋಗ ಇಲ್ಲ ಅದು. ಅವನ ಅಪಘಾತಕ್ಕೀಡಾಗಿರಲಿ, ಹಾವು ಕಡ್ದಿರಲಿ, ಕಿಡ್ನಿ ಪ್ರಾಬ್ಲಮ್ಮು ಮತ್ತೊಂದು ಆಗಿರುತ್ತೆ. ಯಶಸ್ವಿನಿ ಕಾರ್ಡು, ಆ ಕಾರ್ಡ್ ಮುಖಾಂತರ ನಾವು ಅಪೋಲೋ ಹಾಸ್ಪಿಟ್ಲ್ ಇರ್ಬೋದು, ಕೊಲಂಬಿಯಾ ಏಷ್ಯಾ ಇರ್ಬೋದು ಈ ಭಾಗದಲ್ಲಿ, ಅಥವಾ ನೀವು ಬೆಂಗಳೂರಲ್ಲಿ ಏನು ಎಲ್ಲಿ ಇದೇ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಮಾಡಿಸ್ಕೋಬೋದಾಯ್ತು ಆ ರೈತ. ಅದ ಮೋದಿ ಬಂದು ತೆಗೆದ್ಬಿಟ್ರು. ಇದು ಮೊದಲನೇ ಅಪರಾಧ ಅವ್ರು ಮಾಡಿದ್ದು. किसानों के हक के लिए लड़ने वाली नंदिनी जयराम भी इससे सहमत हैं। नरेंद्र मोदी सरकार की कृषि नीतियों के बारे में चेतावनी देते हुए बताती हैं कि किसानों की बर्बादी के साथ साथ ये सरकार देश की अन्न सुरक्षा को भी खतरे में ला रही है.
ಆ್ಯಕ್ಚುಲಿ ದ ಹೋಲ್ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಪ್ರೊಸೆಸಿಂಗ್ ಡಿಸ್ಟ್ರಿಬ್ಯೂಷನ್ ಎವ್ರಿಥಿಂಗ್ ಹ್ಯಾಸ್ ಟು ದ ಕಾರ್ಪೊರೇಟ್ಸ್ ವಾಂಟ್ಸ್ ಟು ಟೇಕ್ ಇಟ್ ಇನ್ ದೇರ್ ಹ್ಯಾಂಡ್ಸ್ ಆ್ಯಂಡ್ ವಾಟ್ ಮೋದಿ ಈಸ್ ಡೂಯಿಂಗ್ ಟುಡೇ ಹೀ ಸಪೋರ್ಟಿಂಗ್ ದ ಕಾರ್ಪೊರೇಟ್ಸ್ ಲೈಕ್ ಅದಾನಿ ಅಂಬಾನಿ ಆ್ಯಂಡ್ ಆಲ್ ಆ್ಯಂಡ್ ಮೇಕಿಂಗ್ ಒನ್ ಡಿಸ್ಟ್ರಿಕ್ಟ್ ಒನ್ ಅಗ್ರಿಕಲ್ಚರ್ ಪ್ರಾಡಕ್ಟ್ इन बातों के जमीनी प्रभाव को समझने के लिए भारत टॉकीज की टीम कर्नाटक के हासन जिले में चिक्कमंदगिरे गांव में पहुंची। यहां के नारियल बगानों के किसानों ने बताया कि मोदी सरकार उनको नेस्तनाबूद करने पर आमादा है और राज्य की भाजपा इकाई ने भी इस पर चुप्पी साध रखी है। 6 महीने पहले तक नारियल 18,000 रुपए प्रति क्विंटल बिकते थे। मोदी जी के खाद्य तेल निर्माता दोस्त की मदद करने के लिए नीतियों में फेरफार किया गया, जिससे नारियल के दाम धड़ल्ले से 27% गिरे। Few months back, the Modi government took a decision to import oil. When it took the decision, copra price fall to 13,000 per quintal. Just few days back, he took another decision to import edible oil without any import duty. This is a unfair decision. If you import any agriculture commodity without duty, the local market will suffer. So this will help only the corporates. That too, two corporates who is nearer to Modi. One is Adani, one is Ambani. To fulfill their wishes, Modi is taking an unfair decision at the cost of farmers. So if this persists for a long time, the copra price will fall below 10,000 rupees, which is below than MSP price. जलवायु परिवर्तन की मार क्या कम थी जो मोदी सरकार दुग्ध व्यवसायिकों को रास्ते पर लाने के लिए तैयारी कर रही है? ऐसा इसलिए हो रहा है क्योंकि भाजपा के उद्योगपति मित्रों की नजर अब दुग्ध व्यवसाय पर भी है। पॉलिसीज विच द गवर्नमेंट हैव टेकन सो फार इज लाइक दैट देयर इज नो अश्योर्ड इनकम एंड देयर इज नो डिग्निफाइड इनकम फॉर द फार्मर्स टू लीड अ गुड लाइफ एट विलेजेस। सो माइग्रेशन इज बिकमिंग टू कॉमन। ऑन द वन साइड सुसाइड ऑफ द फार्मर इज पेनफुल, ऑन द अदर साइड men are taking the decision to migrate, and it is only women who is left in the farming community, and for her the secured life is through dairy. Now there are some policies to import milk from milk products, milk powder and everything from European countries, from Australia, and there was a big agitation by the farmers organizations not to import, which will directly affect the market of our country. So now there is a bit slow in implement of the policy, but definitely if the same government comes to position again, this dairy, which we call as people's milk of India, that will be disturbed a lot. मंड्या से तुमकुरु का रुख कर रही भारत जोड़ो यात्रा के दौरान कांग्रेस नेता राहुल गांधी ने किसानों से भेंट कर बातचीत की। उन्होंने किसानों की समस्याएं बढ़ाने के लिए मोदी सरकार द्वारा उठाए गए कदमों के बारे में जानकारी ली। One of the ideas that we had was a scheme where we would give guaranteed income to people. The idea was to give 72,000 rupees to every poor person in the country. So I think we have to protect the farmer, of course, in agriculture, but we also have to protect him with support systems which are not necessarily in agriculture. इस भेंट से किसानों में काफी जोश भरा है। भारत जोड़ो यात्रा में बढ़ता हर कदम नरेंद्र मोदी और अमित शाह की तानाशाही खत्म करने की दिशा में एक कदम है, ऐसी वो दृढ़ भावना रखते हैं।